ತುಂಬಾ ಚೆನ್ನಾಗಿದೆ ಸರ್. ಮತ್ತೊಂದು ಪ್ರಶ್ನೆ ನಿಮ್ಗೇನೆ, ಸಿ ರಾಜಕುಮಾರ ರಾಮಾಚಾರಿ ಅಗೈನ್ ಈಗ ಯುವ, ಸೊ ಎರಡೂ ಸಿನಿಮಾಗಳಲ್ಲೂ ತಂದೆ ಮಗನ ಬಾಂಡಿಂಗ್ ನ ತುಂಬಾ ಚೆನ್ನಾಗಿ ಇಂಟೆನ್ಸ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರಿ. ಸೊ ನೀವು ಪದೇ ಪದೇ ಈ ತರ ತಂದೆ ಮಗನ ಎಮೋಷನಲಿ ಕನೆಕ್ಟಿಂಗ್ ಬಾಂಡಿಂಗ್ ನ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಲ್ಲ, ನಿಮ್ಗೆ ತುಂಬಾ ಕಾಡದಂತ ವಿಷಯಗಳೇನು ಅಂತ? ಯಾಕಂದ್ರೆ ನಿಮ್ಗೆ ಏನೋ ಒಂದು ಅಂಶ ಕಾಡಿರ್ಬೇಕು, ಅದಕ್ಕೆ ಈ ತರದ ಒಂದು ಇದನ್ನ ಪದೇ ಪದೇ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಅನ್ಸುತ್ತೆ. ಹೌದು, ನಿಜ ನೀವು ಹೇಳಿದ್ದು. ತಾಯಿ ತುಂಬಾ ಶ್ರೇಷ್ಠ, ಆಮೇಲೆ ತಾಯಿ ತುಂಬಾ ಮುಕ್ತ, ಓಪನ್ ಆಗಿ ನಾವು ಹೇಳ್ಕೊಂಬಿಡ್ತೀವಿ, ತಾಯಿನೂ ಹೇಳ್ಕೊಂಬಿಡ್ತಾಳೆ. ತಂದೆ ಹೇಗೆ ಅಂದ್ರೆ, ನೀವು ಕೇಳೋವರೆಗೂ ಹೇಳಲ್ಲ, ನೀವು ಕೆತ್ಕೋವರೆಗೂ ಮಾತಾಡಲ್ಲ, ತಾನು ಮಾಡಿದ್ನೆಲ್ಲೂ ಹೇಳ್ಕೊಡಲ್ಲ. ಒಂದು ಕುಟುಂಬದಲ್ಲಿ ಒಂದು ಅನ್ಸಂಗ್ ಹೀರೋ ಅಂದ್ರೆ ತಂದೆ. ಸೊ ಆ ಒಂದು ತಂದೆ ಕಾಂಟ್ರಿಬ್ಯೂಷನ್ಗೆ ನೀವು ಸ್ಪರ್ಧೆ ಮೇಲೆ ನೋಡಿದ್ರೆ ತಾಯಿಯ ಮೇಲೆ ಸುಮಾರು ಹಾಡುಗಳು ಬಂದಿದ್ದಾವೆ, ತಾಯಿಯ ಮೇಲೆ ಸುಮಾರು ಸಿನಿಮಾಗಳು ಬಂದಿದ್ದಾವೆ. ಅದು ನ್ಯಾಯವಾದದ್ದೇ, ಬರಲೇಬೇಕು. ಯಾಕಂದ್ರೆ ತಂದೆ ಏನ್ ಮಾಡಿದ್ರು, ತಾಯಿ 9 ತಿಂಗಳು ಹೊಟ್ಟೆಲಿ ಇಟ್ಕೊಳ್ಳೋದೇ ತುಂಬಾ ದೊಡ್ಡ ವಿಷಯ. ಆ ಒಂದು ಹೆಣ್ಣಿನ ತ್ಯಾಗ ಸ್ಥಾನನ ಯಾರು ತಗೊಳಕ್ ಆಗಲ್ಲ. ಬಟ್ ಒಬ್ಬ ತಂದೆ ಕಾಂಟ್ರಿಬ್ಯೂಷನ್ ಏನಾಗ್ಬಿಡುತ್ತೆ, ಅದಕ್ಕೆ ಅರ್ಥ ಮಾಡ್ಬೇಕಲ್ಲ, ಮಾಡ್ಬೇಕು ಅವನು. ಹೌದು, ಮಕ್ಕಳು ಹುಟ್ಟಿದ್ಮೇಲೆ ಬೆಳೆಸ್ಬೇಕು, ಸಾಕ್ಬೇಕು, ಓದಿಸ್ಬೇಕು, ಮದುವೆ ಮಾಡ್ಕೊಡ್ಬೇಕು. ಹೌದು, ಅವನ ಕರ್ತವ್ಯ ಅನ್ನೋ ತರ ಆಗ್ಬಿಡುತ್ತೆ. ಸೊ ಅವನ ಆ ಒಂದು ಕಮಿಟ್ಮೆಂಟ್, ಅವನೊಂದು ಕರ್ತವ್ಯಗಳನ್ನ ಯಾರು ಮಾತಾಡಲ್ಲ. ಸೊ ನನಗನ್ಸ್ತಾ ಇದ್ದಿದ್ದು, ಎಲ್ಲೋ ಒಂದ್ ಕಡೆ ತಂದೆ ಕಳೆದೋಗ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ. ಅದರಲ್ಲಿ ಸ್ಕ್ರೀನ್ಗೆ ಕರೆಕ್ಟ್ ಆಗಿ ಅಂತ ಒಂದು ಲೈನು ಸಿಕ್ತು ಈ ಸಿನಿಮಾಗೆ. ಸೊ ಮತ್ತೆ ಮತ್ತೆ ಮಾಡ್ಬೇಕು ಅಂತಲ್ಲ, ನೀವು ಹೇಳದಂಗೆ ಪ್ರಾಬಬಲಿ ಅದು ನನ್ನನ್ನು ತುಂಬಾ ಕಾಡಿದೆ, ಆ ಆಂಗಲ್ ತುಂಬಾ ಕಾಡಿದೆ. ಸೊ ಅದರಿಂದ ಅದನ್ನ, ಇದು ಹೊಸ ರೀತಿ ಇದೆ. ಯುವ ಅಲ್ಲಿ ನೀವು ರಾಮಾಚಾರ್ಯಲ್ಲಿ ನೋಡಿದ್ ಬೇರೆ ಆಂಗಲ್, ರಾಜ್ಕುಮಾರ್ ಅಲ್ಲಿ ನೋಡಿದ್ ಬೇರೆ ಆಂಗಲ್, ಇದ್ರಲ್ಲಿ ನೋಡ್ತಾ ಇರೋದೆ ಬೇರೆ ಆಂಗಲ್. ಸೊ ಒಂದು ವಿಧ ವಿಧವಾದಂತ ಆಂಗಲ್ಸ್ ಇದಾವೆ ಈ ಸಿನಿಮಾದಲ್ಲಿ. ಒಂದು ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇದೆ, ಮತ್ತು ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ ಮಾತಾಡಿರೋಂಥ ಮಾತುಗಳಿದ್ದಾವೆ, ನಾವು ಎದುರಿಸಿರುವಂಥ ಸಂದರ್ಭಗಳಿದ್ದಾವೆ, ಅದನ್ನ ತೆರೆ ಮೇಲೆ ಸೆರೆ ಹಿಡಿದಿದ್ದೀವಿ. ಅದು ನಿಮಗೆಲ್ಲರಿಗೂ ತುಂಬ ಅಪೀಲ್ ಆಗುತ್ತೆ. ನೀವು ಟ್ರೈಲರ್ ನೋಡಿದಾಗ ನೀವೇ ನನ್ನ ಕೇಳ್ತೀರಾ, 100% ಅದೊಂದು ಬೇರೆ ಥರದ್ದೇ ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್. ನಾವೆಲ್ಲ ಮಿಡಲ್ ಕ್ಲಾಸ್ ಇಂದ ಬಂದವರು, ನಮಗೆ ಅಂದರೆ ನನಗೆ ತುಂಬ ಕಾಡೋದು ಅಂದರೆ ಮಿಡಲ್ ಕ್ಲಾಸ್ ಜೀವನ ಎಂಥದಂದ್ರೆ ಅದು ಇನ್ನೊಬ್ಬನ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಇನ್ನೊಬ್ಬನ ಮುಂದೆ ಸಹಾಯ ಕೇಳೋಕ್ಕೂ ಆಗಲ್ಲ, ಸಹಾಯ ಕೇಳಿದ್ನ ಬೇರೆ ಥರ ಪ್ರೊಜೆಕ್ಟ್ ಮಾಡುವಂಥದ್ದು ಇರುತ್ತೆ. ಸೊ ಆ ಒಂದು ಥಿನ್ ಲೈನ್, ತುಂಬ ಸೆನ್ಸಿಟಿವ್ ಅಂದರೆ ಮಿಡಲ್ ಕ್ಲಾಸ್ ಬದುಕು. ಸೊ ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀವಿ, ಮತ್ತು ಕುಟುಂಬ ಸಮೇತರಾಗಿ ನೋಡಿದಾಗ ಆ ಒಂದು ಕಿಕ್ಕೆ ಬೇರೆ. ಈ ಸಿನಿಮಾ ಇದು ಸಿನಿಮ್ಯಾಟಿಕ್ ಆಗಿರೋದಿಲ್ಲ, ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಈ ಸಿನಿಮಾದಲ್ಲಿ. ಸೊ ಸಿನಿಮಾಯಿಂದ ಆಚೆ ಬರ್ತಾ ನಮ್ಮ ಬದುಕಿನ ಕೆಲವು ಸಂದರ್ಭಗಳು ಮತ್ತು ಕೆಲವು ಮಾತುಗಳು ಮತ್ತು ತಂದೆಯೊಂದಿಗೆ ನಡೆದಂಥ ಒಳ್ಳೆ ವಿಚಾರಗಳು, ಜಗಳಗಳು ಎಲ್ಲವೂ ಒಂದ್ಸತಿ ಬಂದೋಗುತ್ತೆ. ಅಂದರೆ ನೀವು 100% ಸಿನಿಮಾಯಿಂದ ಆಚೆ ಬಂದಮೇಲೆ ಯು ಫೀಲ್ ಲೈಕ್ ಒಂದ್ಸತಿ ನಮ್ಮ ಅಪ್ಪನ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೆ, ಒಂದು ಫೋನ್ ಕಾಲ್ ಮಾಡೋಣ ಅನ್ಸುತ್ತೆ, ಒಂದು ಮೆಸೇಜ್ ಹಾಕೋಣ ಅನ್ಸುತ್ತೆ. ಆ ಒಂದು ಫೀಲ್ನ ಯುವ ಕೊಡುತ್ತೆ, ಖಂಡಿತ ಕೊಡುತ್ತೆ. ತಂದೆ ತಾಯಿ ಇಬ್ರು, ಬಟ್ ತಂದೆ ವಿಚಾರಧಾರೆಗಳಲ್ಲಿ ಬಂದಾಗ ತಂದೆಗೆ ಜಾಸ್ತಿ ಅಲ್ವಾ, ಅಂದ್ರೆ ಕುಟುಂಬದ ಆ್ಯಂಗಲ್ ಇರುತ್ತೆ, ವ್ಯಾವಹಾರಿಕವಾದ ಆ್ಯಂಗಲ್ ಇರುತ್ತೆ. ತಿರ್ಗಾ ನಾಳೆ ಏನಾರು ಮಕ್ಕಳು ಸರಿಯಾಗಿ ಬೆಳಿಲಿಲ್ಲ ಅಂದ್ರು, ಒಳ್ಳೆ ಉದ್ಯೋಗ ಸಿಗಲಿಲ್ಲ ಅಂದ್ರು ತಂದೆನೇ ಬ್ಲೇಮ್ ಮಾಡ್ತಾರೆ. ಒಬ್ಬ ತಂದೆ ಆದವನ್ಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ನಾನು ಇದೆಲ್ಲ ಮಾಡಿಲ್ಲ ಅಂದ್ರೆ ನಾಳೆ ನನ್ನನ್ನು ಬ್ಲೇಮ್ ಮಾಡಿಬಿಡ್ತಾರೆ ಅನ್ನೋ ಭಯ ಇರುತ್ತೆ ಪ್ರತಿ ತಂದೆಗೂ, ಏನ್ ಮಾಡಿದ್ಯಾ ನೀನು ಅನ್ನೋದು. ಸೊ ಆ ಒಂದು ತಂದೆಯ ಒಂದು ಗೊಂದಲಗಳು, ಆ ತಂದೆಯ ಒಂದು ಆ ಒಂದು ಒದ್ದಾಟಗಳು ಈ ಸಿನಿಮಾಲ್ ತುಂಬಾ ಚೆನ್ನಾಗಿ ಹೇಳಿದೀವಿ. ಐ ಥಿಂಕ್ ಅದು ತುಂಬಾ ಜನಕ್ಕೆ ಟಚ್ ಆಗತ್ತೆ.